ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ 2021 ವೈಮಾನಿಕ ಪ್ರದರ್ಶನಕ್ಕೆ ಇಂದು ತೆರೆ ಬೀಳಲಿದೆ. ಇಂದು ಅಪರಾಹ್ನ 3 ಗಂಟೆ 15 ನಿಮಿಷಕ್ಕೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಕ್ಷಣಾ ಇಲಾಖೆಯ ಉನ್ನತಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಫೆಬ್ರವರಿ 3 ರಿಂದ ನಡೆಯುತ್ತಿರುವ ವೈಮಾನಿಕ ಪ್ರದರ್ಶನದಲ್ಲಿ ದೇಶ ವಿದೇಶಗಳ ಪ್ರಮುಖ ವೈಮಾನಿಕ ಸಂಸ್ಥೆಗಳು ಪಾಲ್ಗೊಂಡಿದ್ದು ಭಾರತ ಸೇರಿದಂತೆ ಹಲವು ದೇಶಗಳ ವೈಮಾನಿಕ ಸಾಮರ್ಥ್ಯ ಪ್ರದರ್ಶನಗೊಂಡಿತು. ರಕ್ಷಣಾ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ಮತ್ತಿತರ ವಲಯಗಳಿಗೆ ಸಂಬಂಧಿಸಿದಂತೆ ಹಲವು ಗೋಷ್ಠಿಗಳು ಸಹ ಈ ಸಂದರ್ಭದಲ್ಲಿ ನಡೆದವು. ಎರಡನೇ ದಿನವಾದ ನಿನ್ನೆ ಸೂರ್ಯಕಿರಣ್ ಯುದ್ಧ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳ ಜಂಟಿ ಪ್ರದರ್ಶನ ಮೈನವಿರೇಳಿಸಿತು. ಸೂರ್ಯಕಿರಣ್ ಯುದ್ಧ ವಿಮಾನಗಳು ಬಾನಂಗಳದಲ್ಲಿ ಆಕರ್ಷಕ ಚಿತ್ತಾರ ಮೂಡಿಸಿದವು. ಆತ್ಮನಿರ್ಭರ್ ಭಾರತ್ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ತೇಜಸ್ ಲಘು ಯುದ್ಧ ವಿಮಾನ ಆಕರ್ಷಣೆಯ ಕೇಂದ್ರಬಿಂದುವಾಗಿತ್ತು. ಕ್ಷಣಾರ್ಧದಲ್ಲಿ ಮುಗಿಲೆತ್ತರಕ್ಕೆ ಚಿಮ್ಮುವ ತೇಜಸ್ ತಲೆಕೆಳಗಾಗಿ ಎಡ ಹಾಗೂ ಬಲಕ್ಕೆ 4 ಬಾರಿ ಪಲ್ಲಟಗೊಂಡು ಶರವೇಗದಲ್ಲಿ ಚಲಿಸುವ ಸಾಹಸ ಪ್ರದರ್ಶನ ಪ್ರೇಕ್ಷಕರ ಉತ್ಸಾಹವನ್ನು ಇಮ್ಮಡಿಗೊಳಿಸಿತು. ಸ್ವದೇಶಿ ನಿರ್ಮಿತ ದೇಶದ ಹೆಮ್ಮೆ ಎನಿಸಿರುವ ನೇತ್ರ ಹಾಗೂ ಆಕಾಶ ಯುದ್ಧ ವಿಮಾನಗಳ ಪ್ರದರ್ಶನದ ಮೂಲಕ ದೇಶದ ಸೇನಾ ಕ್ಷೇತ್ರದಲ್ಲಿನ ಬೆಳವಣಿಗೆ ಹಾಗೂ ಸೇನಾ ಶಕ್ತಿ ಪ್ರದರ್ಶನಗೊಂಡಿತು. ಆಗಸದಲ್ಲಿಯೇ ಇಂಧನ ತುಂಬುವ ಸಾಮರ್ಥ್ಯವನ್ನು ನೇತ್ರ ಯುದ್ಧ ವಿಮಾನ ಹೊಂದಿದ್ದು ರಕ್ಷಣಾ ಕ್ಷೇತ್ರದಲ್ಲಿನ ಸ್ವಾವಲಂಬನೆಯನ್ನು ಸಾಧಾರಣಪಡಿಸಿತು. ಡಕೋಟಾ ವಿಮಾನ, ಸುಖೋಯ್, ರಫೇಲ್, ಜಾಗ್ವಾರ್ ಸೇರಿದಂತೆ ವಿವಿಧ ಯುದ್ಧ ವಿಮಾನಗಳು ಬಾನಂಗಳದಲ್ಲಿ ಕಸರತ್ತು ನಡೆಸಿ ನೋಡುಗರನ್ನು ರೋಮಾಂಚನಗೊಳಿಸಿದವು. They are tally positioned, sir, for the next maneuver. Brace yourself for the hesitation roll in front of us to demonstrate a sharp minimum radius turn. Aircraft and Systems Testing Establishment, ASTE, of the unfolding and unfolding of blades, making it handy for transportation. Other crew members, Major Drew, Major Jason and Captain. And here you see the reaction sound. साथ विशेष उड़ान भरी. ಈ ಮಧ್ಯೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ತೇಜಸ್ ವಿಮಾನದಲ್ಲಿ ಹಾರಾಟ